ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಒಬ್ಬರ ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ, ಒಂದು ಸ್ಕಾಲರ್ಶಿಪ್ ಕೂಡ ಇನ್ನೂ ಬಂದಿರಲಿಲ್ಲ, ಬಟ್ SSP ಅವರಿಗೆ ಕಾಲ್ ಬಂದಿದೆ. ಕಾಲ್ ಬಂದು ಅವರು ಹೇಳಿದ್ದಾರೆ ನೀವು ಡಾಕ್ಯುಮೆಂಟ್ಸ್ಗಳು ತಗೊಂಬ ಅಂತ. ಆ್ಯಂಡ್ ಅವರು ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಇಶ್ಯೂ ಆಗಿತ್ತಂದೆ, ತಮ್ಮ ತಾಲೂಕು ಆಫೀಸಿಂದ ಕೂಡ ವಿದ್ಯಾರ್ಥಿಗೆ ಕಾಲ್ ಬಂದಿತ್ತಂತೆ. ಆ ವಿದ್ಯಾರ್ಥಿ ಹೋಗಿ ಕಾಲು ಬಂದಿದ್ದನ್ನ ಹೋಗಿ ಅವ್ನು ಡಾಕ್ಯುಮೆಂಟ್ಸ್ ತಗೊಂಡೋಗಿ ತಮ್ಮ ಡಾಕ್ಯುಮೆಂಟ್ಸ್ನ ತಾಲೂಕು ಆಫೀಸಲ್ಲಿ ಅಪ್ಡೇಟ್ ಮಾಡ್ತಿದ್ದಾನೆ. ತಾಲೂಕು ಆಫೀಸಲ್ಲಿ ಅಪ್ಡೇಟ್ ಮಾಡಿದಾದಮೇಲೆ ಅವನಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ಕೂಡ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಅವನಿಗೆ 3 ಮಂತಿಂದ ಅಮೌಂಟು ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿರಲಿಲ್ಲ. ರೀಸನ್ ಬಂದುಬಿಟ್ಟು ಇದೆ, ಮಿಸ್ ಮ್ಯಾಚಿಂಗ್ ಇಶ್ಯೂ, ನೇಮ್ ಮಿಸ್ ಮ್ಯಾಚಿಂಗ್ ಇಶ್ಯೂ ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ ಮಿಸ್ ಮ್ಯಾಚಿಂಗ್ ಇಶ್ಯೂ ಆಗಿರ್ಬೋದು, ಅಥವಾ ನಿಮ್ಮ ಕೌನ್ಸಿಲಿಂಗ್ ನಂಬರ್ ಅಪ್ಡೇಟ್ ಆಗಿರ್ಬೋದು. ಈ ಥರ ಬೇಸನ್ ರೀಸನ್ಗಳಿರ್ತವೆ. ಆ ರೀಸನ್ನಿಂದ ಅವನಿಗೆ ಸ್ಕಾಲರ್ಶಿಪ್ ಕೂಡ ಬಂದಿರಲಿಲ್ಲ. ಈಗ SSP ಅವರೇ ಕೂಡ ಕಾಲ್ ಮಾಡಿ ತಿಳಿಸಿದ್ದಾರೆ. ಇದೇ ರೀತಿ ಯಾವುದೇ ವಿದ್ಯಾರ್ಥಿಗಳು ಇನ್ನೂ ಕೂಡ 1 ರೂಪಾಯಿ ಸ್ಕಾಲರ್ಶಿಪ್ ಬಂದಿಲ್ಲ, ಇನ್ ಕೇಸ್ ಏನೇ ಪ್ರಾಬ್ಲಮ್ ಅನುಭವಿಸಿದೆ ಅಂದರೆ, ಅವರು ನೀವು ಹೋಗಿ ತಮ್ಮ ತಾಲೂಕು ಆಫೀಸಿಗೆ ಭೇಟಿ ಮಾಡಿ ಬೇಗ ನೀವು ಸಾಲ್ವ್ ಮಾಡೋಕ್ಕಾಗುತ್ತಾ. ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕೆ ಅಂದರೆ ಇನ್ನೂ ಟೈಮ್ ಮುಗಿತಾ ಬಂತು, ಹೊಸ ಸ್ಕಾಲರ್ಶಿಪ್ ಕೂಡ ಹಾಕಿದ್ದೀರಾ, 1 ವರ್ಷ ಮುಗಿತಾ ಬಂತು, ಇನ್ನೂ ಕೂಡ ನೀವು ಇದು ಮಾಡಲಿಲ್ಲ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬರೋಲ್ಲ. ಇನ್ ಕೇಸ್ ನೀವು SSP ಅಂದರೆ ತಾಲೂಕು ಆಫೀಸಿಗೆ ಹೋಗಿ ನೀವು ಭೇಟಿ ನೀಡಿ, ಅವರು ನಿಮ್ಮ ಡಾಟಾನು ವೆರಿಫೈ ಮಾಡಿ ಅಥವಾ ಅಪ್ಡೇಟ್ ಮಾಡಿ ಬರುತ್ತೆ ಅಂತ ಅವ್ರು ಹೇಳಿದ್ರೆ ಓಕೆ, ನೀವು ಬರುತ್ತೆ ಅಂತ ಹೇಳಿದ್ರೆ ವೇಟ್ ಮಾಡಬೇಕಾಗುತ್ತೆ. ನೀವು ಹೋಗಿ ಡಾಟಾ ಅಪ್ಡೇಟ್ ಮಾಡಿ ಅಥವಾ ನಿಮ್ಮ ಕೌನ್ಸಿಲಿಂಗ್ ಅಪ್ಡೇಟ್ ಮಾಡಿ ನೀವು ಚೆಕ್ಔಟ್ ಮಾಡಿ ತಕ್ಷಣ ನಿಮಗೆ ಇಲ್ಲಿ ಚೇಂಜಸ್ ನಡೆಯಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ಟೈಮ್ ತಗೊಂಡಾದ್ಮೇಲೆ ಅಪ್ಡೇಟ್ ಆಗಿ ಆಮೇಲೆ ನಿಮ್ಮ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಬಂದುಬಿಟ್ಟು ನಿಮಗೆ ಖಾತೆಗೆ ಬರ್ತದೆ. ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನೀವು SSP ಸ್ಟೇಟಸನ್ನು ಚೆಕ್ ಮಾಡಬೇಡಿ, DBT ಕೂಡ ಚೆಕ್ ಮಾಡಬೇಡಿ. ಮೇನ್ ಬಂದುಬಿಟ್ಟು ನಿಮ್ಮ ಆಧಾರು ಮತ್ತು ಬ್ಯಾಂಕು ಯಾವುದು ಲಿಂಕ್ ಆಗಿದೆ ಆ ಖಾತೆಯ ಬ್ಯಾಲೆನ್ಸ್ ಚೆಕ್ ಮಾಡಿ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಏನಾಗ್ತದೆ ಅಂದರೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಅಮೌಂಟ್ ಕೂಡ ಬಂದು ಕ್ರೆಡಿಟ್ ಆಗ್ತಿದೆ, ಬಟ್ ಇನ್ನೂ ಅಪ್ಡೇಟಲ್ಲಿ ಶೋ ಮಾಡ್ತಿರಲಿಲ್ಲ. SSP ಅಪ್ಡೇಟಲ್ಲೂ ಕೂಡ SSP ವೆಬ್ಸೈಟಲ್ಲೂ ಕೂಡ ಶೋ ಮಾಡ್ತಾ ಇರಲಿಲ್ಲ, ಮತ್ತೆ ಬಂದುಬಿಟ್ಟು DBT ಕರ್ನಾಟಕ ಆ್ಯಪ್ ಕೂಡ ಶೋ ಮಾಡ್ತಾ ಇರಲ್ಲ. ಯಾಕಂದರೆ ಸ್ವಲ್ಪ ಟೈಮ್ ಡಿಲೇ ಆಗುತ್ತೆ, ಟೈಮ್ ಕೂಡ ತಗೊಳ್ತದೆ, ವೇಟ್ ಆಗ್ತದೆ. ಅದಕ್ಕೆ ನೀವು ಏನು ನೋಡಬೇಕಂದ್ರೆ, ಆಗಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ಔಟ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ಔಟ್ ಮಾಡೋಕ್ಕಾಗ ನಿಮಗೆ ಗೊತ್ತಾಗುತ್ತೆ ಸ್ಕಾಲರ್ಶಿಪ್ ಬಂದಿದೆಯಲ್ಲವಾ ಅಂತ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಸ್ಕಾಲರ್ಶಿಪ್ ಬಂದರೆ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಈಸಿ. ಅದಕ್ಕೆ ಆವಾಗ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ಔಟ್ ಮಾಡಿ. ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಪ್ರಾಬ್ಲಮ್ ಅನುಭವಿಸಿದರೆ ಅವರು ಬೇಗ ಭೇಟಿ ನೀಡಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.